ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸ್ಟೀರಿಯೋ ಆ್ಯಂಪ್ ಬೋರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಸ್ಟೀರಿಯೋ 100 ವ್ಯಾಟ್ ಬೋರ್ಡ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಯಾರೆಲ್ಲ ಹೊಸ್ತು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋದೊಳಗೆ ಹೋಗೋಣ. ಫ್ರೆಂಡ್ಸ್, ಇದು ಶಾನ್ ಕಂಪ್ನಿ ಬೋರ್ಡು ಸ್ಟೀರಿಯೋ ಬೋರ್ಡ್. ಇದು 100+100 ವ್ಯಾಟ್ ಕೊಡುವಂಥದ್ದು ಸ್ಟೀರಿಯೋ ಬೋರ್ಡು. ನೋಡಿ, ಇದೆ ಮುಖ್ಯವಾಗಿ ಓಪನ್ ಮಾಡ್ತೀವಿ. ನೋಡಿ, ಈಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತದಲ್ಲ. ಇದು 5200-1943 ಕಾಂಪೋಟ್ರ್ ಮಾಡುವಂಥದ್ದು. ಒಂದು ಚಾನಲ್ ಬಂದು, ಇದು 2 ಚಾನಲ್ ಬೋರ್ಡ್ ಅಂದರೆ ಸ್ಟೀರಿಯೋ ಹಾಕೊಳ್ಳುವಂಥದ್ದು. ಒಂದು ಚಾನಲ್ ಬಂದು ನಿಮಗೆ 100 ವ್ಯಾಟ್ ನಿಮ್ಗೆ ಔಟ್ಪುಟ್ ಸಿಗುತ್ತೆ. ಸಿ ನಂಬರ್, ಟ್ರಾನ್ಸ್ಮಿಷನ್ ನಂಬರ್ ಇಲ್ಲಿ ನೋಡಿ, 2SE5200-2SE1943 ಒಂದು ಚಾನಲ್ಗೆ. ಇದು ಅಷ್ಟೇ, 2SE5200-SE1943 ಕಾಂಬೋ ಇದರಲ್ಲಿ ಸ್ಟೀರಿಯೋ ಚಾನಲ್ ಇದು. ವೋಲ್ಟೇಜ್ ಲೈನು ಎಲ್ಲ ನೋಡೋಣ ನಿಮ್ಮ ಫ್ರೆಂಡ್ಸ್. ನೋಡಿ, ಇದು ಬಂದು ವೋಲ್ಟೇಜ್ ಪ್ಲಸ್ಸು, ವಿ ಪ್ಲಸ್ಸು, ಅದೇ ಲೈನ್ ಬಂದರೆ ವಿ ಮೈನಸ್ಸು. ಇದು ಸುತ್ತ ನಿಮ್ಗೆ ಏನು ಇದು ಬರುತ್ತೆ, ಇದು ಗ್ರೌಂಡ್. ನಿಮಗೆ ಇದು ಗ್ರೌಂಡು, ವಿ ಮೈನಸ್, ವಿ ಪ್ಲಸ್. ಇದರಲ್ಲಿ ನಿಮಗೆ 30-0-30 ಟ್ರಾನ್ಸ್ಫಾರ್ಮರ್, ಎ ಸಿ ಟ್ರಾನ್ಸ್ಫಾರ್ಮರ್, 30-0-30 AC ವೋಲ್ಟ್ ಕಂಡು ಕೊಡ್ಬೋದು ಅಂತ ಹೇಳಿದ್ದಾರೆ. ನಾನು ಇನ್ನೂ ಚೆಕ್ ಮಾಡಿದೆ, ಚೆಕ್ ಮಾಡಿ ನಿಮಗೊಂದು ರಿವ್ಯೂ ಹಾಕ್ತೀನಿ ಅದನ್ನು. ಆಮೇಲೆ ಸ್ಪೀಕರ್ ಕಲೆಕ್ಷನ್ ನೋಡಿ, ಇಲ್ಲಿ ಸರಿಯ SP&A ಮೆನ್ಷನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಒಂದು ಸ್ಪೀಕರ್ ಪ್ಲಸ್ ಒಂದು, ಗ್ರೌಂಡ್ ಒಂದು, ಒಂದು ಸ್ಪೀಕರು, ಇನ್ನೊಂದು ಇದು ಸ್ಪೀಕರ್, ಇದು ಪ್ಲಸ್ಸು, ಇದು ಮೈನಸ್. ಇದನ್ನು ಕೊಟ್ಟರೆ ನಿಮ್ಮ ಸ್ಟೀರಿಯೋ ಆನ್ ಆಗುತ್ತೆ. 24-0-24 30-0-30 AC ಗಂಟು ಕೊಡ್ಬೋದು. ನೆಕ್ಸ್ಟು ಇದು ಇನ್ಪುಟ್ ಕಲೆಕ್ಷನ್ ನೋಡೋಣ. ಇನ್ಪುಟ್ ಕಲೆಕ್ಷನ್ ಏನಿದೆ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಇಲ್ಲಿ IP ಅಂತ ಹಾಕಿದೆ ನೋಡಿ, IP ಇದೊಂದು IP, ಅದನ್ನು ಮೆನ್ಷನ್ ಮಾಡಿ ನೋಡಿ. ಇಲ್ಲಂದರೆ IP ಅಂತ ಹಾಕಿದೆ ನೋಡಿ. ಇನ್ಪುಟ್ ಸಿಗ್ನಲ್ ಒಂದು ಇಲ್ಲಿ ಕೊಟ್ಟು ಒಂದು ಗ್ರೌಂಡ್ ಕೊಡೋದು, ಇನ್ಪುಟ್ ಸಿಗ್ನಲ್ ಇಲ್ಲಿ ಕೊಟ್ಟು ಒಂದು ಗ್ರೌಂಡು, ಒಂದು ಚಾನಲ್ದು, ಇನ್ನೊಂದು ಚಾನಲ್ದು ಅಷ್ಟೇ. ಇಲ್ಲಿ IP ಅಂತ ಹಾಕಿದ್ದಾರೆ ನೋಡಿ, ಇನ್ಪುಟ್ ಸಿಗ್ನಲ್ ಇಲ್ಲಿ ಒಂದು ಕೊಟ್ಟು ಗ್ರೌಂಡ್ ಕೊಟ್ಟರೆ ಬೋರ್ಡ್ ವರ್ಕ್ ನಡೀತದೆ. ಈ ಥರ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ಇದನ್ನು ಮೋನೋ ಕನ್ವರ್ಟ್ ಮಾಡ್ಬೋದು. ಇದೇ ಸ್ಟೀರಿಯನ್ನ ಬ್ರಿಡ್ಜ್ ಮಾಡಿ ಮೋನೋಗೆ ಮಾಡ್ಬೋದು. ಅದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹಾಕ್ಕೊಡ್ತೀನಿ, ತೋರಿಸ್ತೀನಿ. ಅದಕ್ಕೆ ಆಪ್ಷನ್ ಬೋರ್ಡಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ರೆಸ್ಟೆನ್ಸನ್ನು ಆ್ಯಡ್ ಮಾಡಬೇಕು, ಇದಕ್ಕೆ ಒಂದು ಕೆಪಾಸಿಟರ್ನ ಆ್ಯಡ್ ಮಾಡಬೇಕು. ಇದು ಕೆಪಾಸಿಟರ್ನ ಆ್ಯಡ್ ಮಾಡಿ ಇಲ್ಲೊಂದು ಕೆಪಾಸಿಟರ್ ಇದೆ ನೋಡಿ, ಇದು ಇದನ್ನು ಈ ಇನ್ಪುಟ್ನ ಮೈನಸ್ಗೆ ಗ್ರೌಂಡ್ ಮಾಡಿಬಿಟ್ಟು, ಆಗ ಇದು ಗ್ರೌಂಡ್ ಮಾಡಿದಾಗ ಸಿಂಗಲ್ ಇನ್ಪುಟ್ ಆಗುತ್ತೆ. ಒಂದು ಸಿಗ್ನಲ್ ಇಲ್ಲಿ ಕೊಟ್ಟು ಇದು ಒಂದು ಇದು ಪ್ಲಸ್, ಈಗ ಎಲ್ಲಿ ಇನ್ಪುಟ್ ಕೊಡ್ತೀವಿ ಅದು ಪ್ಲಸ್ಸು, ಎಲ್ಲಿ ಗ್ರೌಂಡ್ ಮಾಡಿರ್ತೀವಿ ಅದು ಮೈನಸ್. ಸ್ಪೀಕರ್ದು ಹಾಕ್ಕೊಂಡು ಇದು ಕೊಟ್ಟು 100 ವ್ಯಾಟ್ ಜೆ ಬೆಲ್ಲು, 12 ಇಂಚು 10 ಇಂಚು ಸಬ್ಬು ಫರ್ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಇತ್ತಲ್ಲಿ ಬೋರ್ಡಲ್ಲೇ ಕೊಟ್ಬಿಟ್ಟಿದ್ದಾರೆ, ನೀವೇನು ತಲೆ ಕೆಡಿಸ್ಕೊಂಥದ್ದೇನಿಲ್ಲ. ಈ ಥರನೂ ಇದೆ, ಈ ಥರ ಇದೆ ನೋಡಿ, ಚೆನ್ನಾಗಿದೆ ಬೋರ್ಡು. ನಾನು ಇನ್ನೂ ಯೂಸ್ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ತಂದಿರೋದು. ನಾನು ಯೂಸ್ ಮಾಡಿ ಅದ್ರ ರಿಸಲ್ಟ್ ಏನಿದೆ ಅಂತ ನಾನು ಹೇಳ್ತೀನಿ, ರಿವ್ಯೂ ಹಾಕಬೇಕು ಅಂತ ಹಾಕಿದ್ದೀನಿ. ನೋಡಿ, ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ನೀಟಾಗಿದೆ, ಬೋರ್ಡ್ ಒಳ್ಳೆ ಸಖತ್ ಲುಕ್ಕಾಗಿ ಚೆನ್ನಾಗಿದೆ. ಹೀಟ್ ಸಿಂಕು ಅಷ್ಟೆ, 1, 2, 3, 4, 5, 6 ಲೀಫ್ ಹೀಟ್ ಸಿಂಕ್ ಹಾಕಿದ್ದಾರೆ.
ಚೆನ್ನಾಗಿದೆ ನೋಡಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಏನು ಹೇಳಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್.